Hey guys, welcome back to my YouTube channel. New note I drama mega wiki channel na nimma mega. Friends, nanu last video dallene nimge helide navu vacation ge hogta idivi anta helide, but packing video nange madak aglilla because of family alli madve ittu. So hagagi ella kelsa ottige bandrinda nange packing video madak aglilla. ಇವತ್ತು ಫಸ್ಟ್ ಡೇ ನಮ್ಮ ಟ್ರಿಪ್ಪಿನ ಫಸ್ಟ್ ಡೇ ನಾನು ಫಸ್ಟ್ ಡೇ ಇಂದಾನೇ ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಸ್ ಇವತ್ತು ನಾವು ಇರೋದು ಬಂದ್ಬಿಟ್ಟು ಬೆಳಗಾವಿ ಕುಂದಾನಗರಿ ಬೆಳಗಾಮಲ್ಲಿದ್ದೀವಿ ಸೊ ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನ ನನ್ನ ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಇವತ್ತು ನೀವು ಈ ವಿಡಿಯೋದಲ್ಲಿ ಕೇವಲ ಬೆಳಗಾಮಲ್ಲಿ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನ ಮಾತ್ರ ನಾನು ತೋರಿಸೋದು ಈ ವಿಡಿಯೋದಲ್ಲಿ सो वीडियो चेन्नागिरुत्ते एल्लू स्किप माड़दे नोडी नावु इवत्तु स्टे आगिरुवंतह होटल संकम होटल अल्लिदीनि ओंदु रिव्यू ना कोडोण कोड्तीनि एंड रूम टूर ना कूड नानु निमगे शेर माड्तीनि सो एल्ल याव तर इदे अन्नोदन्नु कूड नानु निमगे शेर माड्तीनि अदु निमगे हेल्प आगबहुदु अंत अन्कोंडिदीनि सो नाळे नावु एल्लिगे होग्तीवि नेक्स्ट एष्टु दिन ट्रिप नावु अन्नोदु निमगे नन्न कमिंग व्लॉग्स अल्लि गोत्तागता होगुत्ते व्लॉग्स न कंटिन्यू आगि नीवु नोडिद्रे ನಿಮಗೆ ಗೊತ್ತಾಗುತ್ತೆ ಎಲ್ಲ ವ್ಲಾಗ್ ಗಳು ನಿಮಗೆ ಇಷ್ಟ ಆಗುತ್ತೆ ಅಂತಾನೂ ನನಗೆ ಗೊತ್ತು ಇವಾಗ ನಾವು ಸ್ಟೇ ಆಗಿರುವಂತ ರೂಮ್ ಅನ್ನು ನಿಮಗೆ ತೋರಿಸ್ತೀನಿ ಇವಾಗ ರೂಮ್ ಹೊರಗಡೆಯಿಂದ ನಾನು ಡೋರ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಅಂಡ್ ನಾವು ಇದಿದ್ದು 212 ರೂಮ್ ಅಲ್ಲಿ ಅಂಡ್ ಇವಾಗ ಎಂಟರ್ ಆಗ್ತಾ ಇದೀನಿ ರೂಮ್ ಒಳಗಡೆಗೆ ಲೈಟ್ಸ್ ಆನ್ ಆಯ್ತು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ ನಾನು ಖುಷಿ ಅನ್ನಿಸ್ತು ತುಂಬಾ ದಿನ ಆದಮೇಲೆ ಆಚೆ ಕಡೆ ಬಂದಿದ್ದು ತುಂಬಾನೇ ಖುಷಿ ಅನ್ನಿಸ್ತು ಅಂಡ್ ನಾನು ನಿಮಗೆ ವಿಡಿಯೋನ ಕ್ಲೀನ್ ಆಗಿ ಮಾಡಿ ತೋರಿಸ್ತೀನಿ ಇಲ್ಲಿ ಲಗೇಜ್ ಇಡೋದಕ್ಕೆ ಸ್ಪೇಸ್ ಇತ್ತು ಅಲ್ಲಿ ಅಂಡ್ ಬೆಡ್ ತುಂಬಾನೇ ಅಂದ್ರೆ ಹೈಜೀನ್ ಆಗಿತ್ತು ಚೆನ್ನಾಗಿತ್ತು ಹೈಜೀನ್ ಆಗಿತ್ತು ಕ್ಲೀನ್ ಆಗಿ ಮೇಂಟೇನ್ ಮಾಡಿದ್ರು ಎಲ್ಲ ಕಡೆನೂ ನನಗೆ ಹೋಟಲ್ ಹೇಳಬೇಕು ಅಂದ್ರೆ ತುಂಬಾನೇ ಇಷ್ಟ ಆಯ್ತು बेड लाइट्स तुम्बा चेन्नागित्तु एंड वॉल अल्ली पेंटिंग ना हाकिद्रु अदु कूड़ा चेन्नागित्तु इवाग नानु निम्गे स्क्रीन ना ओपन माड़ी विंडो ना तोरुस्तीनि इल्ली बाल्कनी बंदिरलिल्ल एनिक्के अंद्रे पक्कदल्ली जाग इद्दिद्दु पार्टी एल्ल माडोदक्के ईवनिंग पार्टी एल्ल अरेंज माड्तारे सो नीवु नोडबहुदु अल्ली ಅಲ್ಲೆಲ್ಲ ಸಂಜೆ ಟೈಮಲ್ಲಿ ಈವ್ನಿಂಗ್ ಪಾರ್ಟೀಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಸೊ ಇಲ್ಲಿ ಬಾಲ್ಕನಿ ಎಲ್ಲ ಬಂದಿಲ್ಲ ಇಲ್ಲಿ ಯಾವ ರೂಮ್ಗೂ ಕೂಡ ಬಾಲ್ಕನೀಸ್ ಇಲ್ಲ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಲಗೇಜ್ ಇಡೋದಕ್ಕೆ ಸ್ಪೇಸ್ ಇತ್ತು ಆ್ಯಂಡ್ ಈ ಕಡೆ ಪಕ್ಕಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಇತ್ತು ಆ್ಯಂಡ್ ಎರಡು ಬಾಟಲ್ ಇಟ್ಟಿದ್ರು ಕಪ್ ಮತ್ತು ವಾಟರ್ ಕೆಟಲ್ ಇಟ್ಟಿದ್ರು ಆ್ಯಂಡ್ ಟೀ ಬ್ಯಾಗ್ಸ್ನೆಲ್ಲ ಇಟ್ಟಿದ್ರು ಬೇಕಂದರೆ ಯೂಸ್ ಮಾಡ್ಕೋಬಹುದಾಗಿತ್ತು ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಬಾತ್ರೂಮ್ ಬಂದ್ಬಿಟ್ಟು ಬಾತ್ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಇವಾಗ ಇದು ಬಂದ್ಬಿಟ್ಟು ನಾವು ಫಂಕ್ಷನ್ ಏರಿಯಾ ಏನು ಫಂಕ್ಷನ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗುವಂತಹ ದಾರಿ ಆ್ಯಂಡ್ ಆಪೋಸಿಟ್ ಬಂದುಬಿಟ್ಟೇ ಊಟದ್ದು ಹಾಲ್ ಇತ್ತು ಆ್ಯಂಡ್ ಈ ಕಡೆಗೆ ರಿಸೆಪ್ಷನಿಸ್ಟ್ ಪ್ಲೇಸಲ್ಲಿ ಸಿಟ್ ಔಟ್ ಅಂತ ಮಾಡಿದರು ಚೆನ್ನಾಗಿತ್ತು ತುಂಬ ದೊಡ್ಡದಾಗಿನೂ ಕೂಡ ಇತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಈ ಕಡೆ ಬಂದ್ಬಿಟ್ಟು ಲಿಫ್ಟ್ ಇತ್ತು ಆ್ಯಂಡ್ ನನಗೆ ಆ ಕೃಷ್ಣನ ಮೂರ್ತಿ ಇವಾಗ ತಾನೇ ಊಟ ಮುಗಿಸ್ಕೊಂಡು ಬಂದ್ವಿ ರೂಮಿಗೆ ಅಲ್ಲಿ ಊಟದ ಹಾಲಲ್ಲಿ ನಾನು
ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಅಂದರೆ ತುಂಬಾ ಕ್ರೌಡ್ ಇತ್ತು, ತುಂಬ ಜನ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ಹೋಟೆಲಲ್ಲಿ ಫಂಕ್ಷನ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ಸೊ ಹಾಗಾಗಿ ತುಂಬಾ ಕ್ರೌಡ್ ಇತ್ತು. ವಿಡಿಯೋ ಮಾಡೋದು ಬೇಡ ಅಂತ ನಾನೇ ಮಾಡಲಿಲ್ಲ. ಟೋಟಲಿ ಹೇಳಬೇಕು ಅಂದರೆ ಫುಡ್ಡಿಗೆ ಏನೆಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ನಾವು ವೇಟ್ ಮಾಡಬೇಕಾಗುತ್ತೆ. ಮಧ್ಯಾಹ್ನವೂ ಸೇಮ್ ಹಾಗೆ ಆಯಿತು, ಒನ್ ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ, ಪರವಾಗಿರಲಿಲ್ಲ ಮಧ್ಯಾಹ್ನದ ಊಟ. ಆ್ಯಂಡ್ ಈವಾಗೂ ಅಷ್ಟೇ, ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಬೇಕು ನಾವು ಆರ್ಡ್ರ್ ಕೊಟ್ಟಾದಮೇಲೆ. ಅದೇ ಅಷ್ಟು ಮಧ್ಯಾಹ್ನ ಪರವಾಗಿಲ್ಲ, ವೇಟ್ ಮಾಡೋಕ್ಕಾಗಿತ್ತು, ಬಟ್ ಇವಾಗ ಮಾತ್ರ ಪೇಷನ್ಸೇ ಇರಲಿಲ್ಲ. ಏನಕ್ಕೆ ಅಂದರೆ ಫುಲ್ಲು ತುಂಬಾ ಟಯರ್ಡ್ ಆಗಿತ್ತು. ಯಾಕಂದರೆ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ವಿ. ಇಲ್ಲಿ ಬೆಳಗಾಮಲ್ಲಿ ರಿಲೇಟಿವ್ ಇದ್ದಾರೆ, ಸೊ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ನಾವು ಇಲ್ಲಿ ಬಂದು ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಹೋಗಿದ್ವಿ. ವೇಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಬಟ್ ಆದರೂ ವೇಟ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಟೋಟಲಿ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ಪರವಾಗಿಲ್ಲ, ಹೋಟೆಲ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಫುಡ್ ಹೇಳೋದಾದರೆ ಪರವಾಗಿಲ್ಲ, ಓಕೆ ಓಕೆ ಇದೆ, ನಾಟ್ ಟೂ ಗುಡ್ ಆ್ಯಂಡ್ ನಾಟ್ ಟೂ ಬ್ಯಾಡ್ ಆ ಥರ ಇದೆ. ಔಟ್ ಆಫ್ ಫೈವ್ ಹೇಳಬೇಕು ಅಂದರೆ 4 or 3.5 ಅಷ್ಟೇ ಕೊಡ್ಬೋದು. ಹೋಟಲ್ ಚೆನ್ನಾಗಿದೆ, ಬಟ್ ಅದೇ ಫುಡ್ ಸರ್ವಿಸ್ ಅಷ್ಟು ಇಷ್ಟ ಆಗಲಿಲ್ಲ, ಪರವಾಗಿಲ್ಲ. ಸೊ ವ್ಲಾಗ್ನ ಮಲಗ್ತಾ ಇದ್ದೀನಿ ನಾನು, ಅದಕ್ಕೆ ವ್ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಏನೆಲ್ಲ ಇರುತ್ತೆ ಅನ್ನೋದನ್ನ ನೀವು ನೋಡಿ ಮಿಸ್ ಮಾಡಬೇಡಿ. ಬೆಳಗ್ಗೆ ಸಿಗ್ತೀನಿ, ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಗುಡ್ ನೈಟ್. ಇವಾಗ ಬೆಳಗ್ಗೆ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಚೆಕ್ಔಟ್ ಆಗಿ ಮಾಡ್ಕೊಂಡ್ಬಿಟ್ಟು, ಇದು ರಿಸೆಪ್ಷನಿಸ್ಟ್ ಪ್ಲೇಸ್, ಆ್ಯಂಡ್ ಚೆಕ್ಔಟ್ ಆಗಿಬಿಟ್ಟು ನಾವು ಇವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ, ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬೆಳಗಾಂ ಹೋಟಲಿಂದ ನಾವು ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಏರ್ಪೋರ್ಟಿಗೆ ಹೋಗಬೇಕು. ಫ್ಲೈಟ್ ಇರೋದು ಬಂದುಬಿಟ್ಟು 9:15 ಇದೆ. ಸೊ ಇವಾಗ 6 ಆಗಿದೆ, ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ಆ್ಯಂಡ್ ಹೊರಗಡೆಯಿಂದ ಹೋಟೆಲ್ ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಒಳಗಡೆ ತುಂಬಾ ದೊಡ್ಡದಾಗಿದೆ. ಇದು ನಾನು ತೋರಿಸ್ತಾ ಇರೋದು ಹೊರಗಡೆಯಿಂದ ವೇವ್. ಆ್ಯಂಡ್ ನಾವು ಹೋಗ್ತಾ ಇದ್ವಿ, ರೋಡಲ್ಲಿ ತುಂಬಾ ಚೆನ್ನಾಗಿತ್ತು ವೆದರ್. ಬೆಳಗ್ಗೆ ಟೈಮ್ ಒಂಥರ ಏನೋ ಕಾಮ್ ಆಗಿತ್ತು, ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ನಾನು ನಿಮಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗೆದುಕೊಂಡೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬನ್ನಿ, ಇವಾಗ ಏರ್ಪೋರ್ಟ್ ಹತ್ರ ಬಂದಾಯಿತು. ಇವಾಗ ಏರ್ಪೋರ್ಟ್ನ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಇದು ಬೆಳಗಾಂ ಏರ್ಪೋರ್ಟ್. ತುಂಬ ಚಿಕ್ಕದಾಗಿರುವಂತಹ ಏರ್ಪೋರ್ಟ್ ಅಂತಲೇ ಹೇಳ್ಬೋದು, ದೊಡ್ಡದಾಗಿ ಏನೂ ಇಲ್ಲ, ಚಿಕ್ಕದಾಗಿ ಇದೆ. ಆ್ಯಂಡ್ ನಾನಿವಾಗ ಟ್ರಾಲಿಯಲ್ಲಿ ಲಗೇಜನ್ನು ಇಟ್ಕೊಂಡ್ಬಿಟ್ಟು ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ನೋಡೋಣ ಒಳಗಡೆ ಯಾವ ಥರ ಏನು ಅಂತ ತೋರಿಸ್ತೀನಿ ನಾನು ನಿಮಗೆ. ಮತ್ತೆ ಮಾವ ಮುಂದೆ ಹೋಗ್ತಾ ಇದ್ರು, ಸೊ ನಾನು ಹಿಂದ್ಗಡೆ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ. ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್, ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಜೊತೆ ಯಾವತ್ತೂ ಟ್ರಿಪ್ಗೆಲ್ಲ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅವ್ರ ಜೊತೆಗೆ. ಇವಾಗ ತಾನೇ ಬಂದ್ವಿ ಬೆಳಗಾಂ ಏರ್ಪೋರ್ಟ್ಗೆ. ಇವಾಗ ಟೈಮ್ ಬಂದ್ಬಿಟ್ಟು 6:40 ಆಗಿದೆ. ಸೊ ಫ್ಲೈಟ್ ಇರೋದು 9:15 ಇದೆ. ಸೊ 3 hours ಮುಂಚೆ ಇರಬೇಕು ಅಂತ ಇವಾಗ ಬಂದ್ವಿ. ಒಳಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದರು, ಅದಕ್ಕೆ ಆಚೆ ಕಡೆಯಿಂದನೇ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಾವು ಇವಾಗ ಬೆಳಗಾಮಿಂದ ನಾವು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅನ್ನೋದನ್ನು ನನ್ನ ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ನ ನೀವು ನೋಡಿದರೆ ನಿಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಸೊ ಕಾಯ್ತಾ ಇರ್ತೀರಾ ಅಲ್ವಾ? ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೊನೆಯದಾಗಿ ಹೇಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ನನ್ನ ಚಾನಲ್ಗೆ ಮರಿಬೇಡಿ. ಮತ್ತೆ ಸಿಗೋಣ ಪಾರ್ಟ್ 2 ವಿಡಿಯೋದಲ್ಲಿ.